ಇಡಿ ಕರ್ನಾಟಕ ಇವತ್ತಿನ ದಿನ ಏನಾಗಿದೆ ಮಿರಾಕಲ್ ನಡೆದಿದೆ ಇಡಿ ಶಿರಾ ಹಿಸ್ಟರಿನಲ್ಲನೇ ಯಾವತ್ತು ಬಿಜೆಪಿಗೆ ಯಾರು ಬಂದಿರಲಿಲ್ಲ ಇದುವರೆಗೂ ರೀಸನ್ ಏನು ಅಂದ್ರೆ ಎಲ್ಲ ಬರ್ತಿದ್ರು ಹೋಗ್ತಿದ್ರು ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಬಟ್ ಯಾ ಇವಾಗ ಜನಗಳಿಗೆ ಬುದ್ಧಿ ಬಂದಿದೆ ಫಸ್ಟ್ ಆಫ್ ಆಲ್ ಶಿರಾ ಅವರಿಗೆ ಅಭಿವೃದ್ಧಿ ಮಾಡಬೇಕು ಮತ್ತೆ ಇವಾಗಿನ ಯೂತ್ಸ್ ನಮಗೆ ಯುವಜನತೆಗೆ ಏನು ಬೇಕು ಅನ್ನೋದು ಅವರಿಗೆಲ್ಲ ಗೊತ್ತಾಗಿದೆ ಸೋ ಹಾಗಾಗಿ ಏನೇ ಡಿಸಿಷನ್ ತಗೊಂಡ್ರು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಎಲ್ಲರೂ ಹಾಗಾಗಿ ಯಡಿಯೂರಪ್ಪ ಅವರು ಇಲ್ಲಿ ನಮ್ಮ ಶಿರಾಗೆ ಕಾಲ್ ಇಟ್ಟಿದ್ದಕ್ಕೆನೇ ನಮಗೂ ಗೆಲುವು ಎಲ್ಲರಿಗೂ ಸಿಕ್ಕಿದೆ ಮತ್ತೆ ಸರ್ ಅವರು ನಾರಾಯಣ ಸ್ವಾಮಿ ಸರ್ ಗೆ ಮತ್ತೆ ಎಂಪಿ ಸರ್ ನಾರಾಯಣ ಸ್ವಾಮಿ ಅವರು ಎಲ್ಲರೂ ವರ್ಕ್ ಮಾಡಿದ್ದಾರೆ ಸರ್ ಈವನ್ ನಾವೇ ಆಗಿರಬಹುದು ಇವರು ಎಲ್ಲರೂ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ಬಿಜೆಪಿ ಗೆ ವೋಟ್ ಹಾಕಿ ಅಂತ ಸೋ ನಾವೇ ಹೋಗಿ ಖುದ್ದಾಗಿ ಮಾತಾಡಿ ಹೇಳಿದೀವಿ ಸೋ ಇದು ಒಂದರ ಮಿರಾಕಲ್ ಹಿಸ್ಟರಿ ಕ್ರಿಯೇಟ್ ಆಗಿದೆ ಶಿರಾದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಟ್ರೆಂತ್ ಅದೇ ನಾವು ಎಲ್ಲಿ ನಮಗೆ ವೋಟ್ ಬ್ಯಾಂಕ್ ಇಲ್ಲ ಇಂತ ಕಡೆ ಬಿಜೆಪಿ ಬಂದು ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಯಾರ್ಯಾರು ನಮಗೆ ಬೆಟ್ಟು ಮಾಡಿ ತೋರಿಸ್ತಿದ್ರು ಅವರಿಗೆಲ್ಲ ಉತ್ತರ ಕೊಡುವಂತ ಸಮಯ ಬಂದಿದೆ ಇದು ಎಲ್ಲೆಲ್ಲಿ ನರೇಂದ್ರ ಮೋದಿ ಅವರ ಹವಾ ಇಲ್ಲ ಅಂತ ಹೇಳ್ತಾ ಇದ್ರು ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ಎರಡು ಕ್ಷೇತ್ರ ಬಿಟ್ರೆ ಇನ್ನೆಲ್ಲಾ ಕಡೆನೂ ನಾವು ಎಂಪಿ ಎಲೆಕ್ಷನ್ ಅಲ್ಲಿ ವೋಟ್ ತಗೊಂಡ್ವಿ ಅದೇ ರೀತಿ ನಮಗೆ ಲೋಕಲ್ ಅಲ್ಲಿ ನಮಗೆ ನಾಯಕತ್ವ ಇಲ್ಲ ರಾಜ್ಯದಲ್ಲಿ ನಾಯಕತ್ವ ಇಲ್ಲ ಅಂತ ಕೆಲವರು ನಮ್ಮ ಬಗ್ಗೆ ನಮ್ಮ ವಿರೋಧ ಪಕ್ಷದವರು ನಮ್ಮ ಬಗ್ಗೆ ಕೊಂಕ ಮಾತನ್ನ ಆಡ್ತಾ ಇದ್ದರು ಅಂತವರಿಗೆ ನಿಜಕ್ಕೂ ಇದೊಂತರ ಅವರಿಗೆ ಅವರ ಮುಖದ ಮೇಲೆ ಹೊಡೆದಂತ ಒಂದು ರಿಸಲ್ಟ್ ಬಂದಿದೆ ಯಾಕೆ ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಹೋರಾಟ ಮಾಡಿ ನಾಯಕತ್ವವನ್ನು ಬೆಳೆಸ್ಕೊಂಡು ಈಗ ಮುಖ್ಯಮಂತ್ರಿಗಳಾದ ಮೇಲೆ ಅವರು ಏನು ಸಾಧನೆ ಮಾಡಿದ್ದಾರೆ ಅದರಲ್ಲೂ ಈ ಕೋವಿಡ್ ಅಂತ ಸಿಚುಯೇಷನಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಿದ್ರು ಆಮೇಲೆ ನಮಗೆ ನೆರೆ ಸಮಸ್ಯೆ ಬಂದಾಗ ಹೇಗೆ ಅವರು ಆ ಪರಿಸ್ಥಿತಿಯನ್ನು ಎದುರಿಸೋದು ಅದನ್ನೆಲ್ಲ ಜನ ನೋಡಿ ಇದೊಂದು ಈ ಫಲಿತಾಂಶ ಅದಕ್ಕೆ ಒಂಥರ ಕನ್ನಡಿ ಹಿಡಿದಂಗಿದೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದಕ್ಕೆ ಪೂರಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಜನ ಎತ್ತಿ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ನನ್ನ ಭಾವನೆ ನಮ್ಮ ಅದೃಷ್ಟ 40 ವರ್ಷದಿಂದನ ಕೆಲಸ ಮಾಡ್ಕೊಂಡ್ಬಂದ್ವಿ ಇಷ್ಟೇ ನಮಗೆ ಒಂದೊಂದು ಓಟನೂ ನಾವು ಹಾಕ್ಕೊಂಡು ಒಂದೊಬ್ಬೊಬ್ಬರೇ ಬಾವುಟ ಕಟ್ಕೊಂಡು ಒಬ್ಬ ರಾಜು ಅಂತ ಇದ್ದಾರೆ ಇಲ್ಲೆಲ್ಲ ಇದ್ದಾರೆ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷ ಈಗ ಇವರೇನೆ ಇವರು ನಾವು ಎರಡೆರಡು ಓಟು ಒಂದೊಂದು ಓಟು ಹಾಕಿ ಬಂದಿದ್ದೀವಿ ಆಮೇಲೆ ಇವರು ಅಣ್ಣಪ್ಪ ಅಂತೇಳಿ ಅವರು ಪಂಚಾಯತಿ ಮೆಂಬರ್ ಆಗಿದ್ದಾರೆ ಅವರು ನಾವು ಆಮೇಲೆ ಪರಮೇಶ್ ಅಂತೇಳಿ ಇವರೆಲ್ಲ ಕಷ್ಟಪಟ್ಟು ದುಡಿದು ಬಂದವರು ಸರ್ ನಾವು ಈ ಎರಡೂವರೆ ವರ್ಷ ಇವರು ನಮ್ಮ ಎಮ್ ಎಲ್ ಎ ಏನು ಗೆದ್ದಿದ್ದಾರೆ ಅವ್ರು ಮುಂದೆ ಕೆಲಸ ಮಾಡಿಬಿಟ್ರೆ ಈ ಪುಣ್ಯಾತ್ಮರೆಲ್ಲ ಕೆಲಸ ಮಾಡ್ತಾರೆ ಇದು ವೋಟ್ ಹಾಕ್ಕೊಂಡು ಕಾರ್ಯಕರ್ತರಾಗಿ ದುಡಿತೀವಿ ಸರ್ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಪ್ರತಿ ಬೂತಲ್ಲೂ ಸಹ ನಮ್ಮ ಕಾರ್ಯಕರ್ತರನ್ನು ಇರೋರನ್ನು ಗಟ್ಟಿ ಮಾಡಿ ಹೊಸಬರನ್ನು ಜೋಡಿಸ್ಕೊಂಡು ಬೂತ್ ಮಟ್ಟದ ಕಾರ್ಯಕರ್ತರನ್ನು ಗಟ್ಟಿ ಮಾಡ್ತು ಇಲ್ಲಿ ಅಪೇಕ್ಷಿತರು ಯಾರಿದ್ದರು ಎಸ್ ಆರ್ ಗೌಡರು ಮತ್ತು ಬಿ ಕೆ ಮಂಜುನಾಥ್ ಅವರನ್ನು ಜೊತೆಗೂಡಿಸ್ಕೊಂಡು ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಗೌಡರು ಬೂತ್ ಮಟ್ಟದ ಕಾರ್ಯಕರ್ತರನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡ್ತಾಯಿದ್ರು ಅದರ ಜೊತೆಗೆ ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಅವರು ಬಂದು ಇಲ್ಲಿ ಎಲ್ಲರ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಅನ್ನೋದನ್ನು ವಿಚಾರ ಮಾಡ್ತಾ ನಮ್ಮ ಕೇಂದ್ರಕ್ಕೆ ಹೆಸರಿಗೆ ಮೂರು ಹೆಸರುಗಳನ್ನು ಕಳಿಸ್ಕೊಟ್ಟಿದ್ರು ಎಸ್ ಆರ್ ಗೌಡರು ಬಿ ಕೆ ಮಂಜುನಾಥ್ ಮತ್ತು ರಾಜೇಶ್ ಗೌಡರನ್ನು ಕೊನೆಗೆ ರಾಜ್ಯಾಧ್ಯಕ್ಷರ ಅನುಮತಿ ಮೇರೆಗೆ ಹೈಕಮಾಂಡು ರಾಜೇಶ್ ಗೌಡರನ್ನು ಒಮ್ಮತದ ಅಭ್ಯರ್ಥಿಯಾಗಿ ಬಿಂಬಿಸಿದ್ರು ಒಟ್ಟುಗೂಡಿಸಿ ಈ ವಿಜಯದ ಪತಾಕೆಯನ್ನು ಹಾರಿಸಿದ್ರು ಶಿರಾದಲ್ಲಿ ಐತಿಹಾಸಿಕ ವಿಜಯವನ್ನು